ಸರ್ ಸರ್ ಶಿವಕುಮಾರ್ ಸರ್ ಶಿವಕುಮಾರ್ ಅವರ ಮನೆ ಮುಂದೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್ 18,000 ಪೋಸ್ಟ್ಗಳು ಖಾಲಿದಾವೆ ಈ ಕರೆದಿರುವಂತ ಬರೀ 78 ಅನ್ನೋದು ವಿಚಾರವಾಗಿ ಗಾಳಿ ಕೂಡ ಮುತ್ತಿಗೆ ಹಾಕಿದ್ದಾರೆ ಈ ಸರ್ಕಾರದಲ್ಲಿ ಕಳೆದ 15-16 ತಿಂಗಳು ಏನಾಗಿದೆ ಯಾವುದಕ್ಕೆ ಹೇಳಿದ್ದು ಇಲ್ಲಿ ಸರ್ಕಾರ ಇದೆಯಾ ಅಂತೇಳಿ 15,000 ಹುದ್ದೆಗಳು ಖಾಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ 70 ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಹೊರಟಿದ್ದಾರೆ ಪಾಪ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಕಲ್ಯಾಣ ಕರ್ನಾಟಕದ ಬಗ್ಗೆ ಏನು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಅಲ್ಲೆಲ್ಲ ಹೋಗಿ ಭಾಷಣ ಮಾಡಬೇರೆ ಬಂದಿದ್ದಾರೆ ಕಲ್ಯಾಣ ಕರ್ನಾಟಕವನ್ನು ಯಾವ ರೀತಿ ಇವರು ಗಣನೆಗೆ ತೆಗೆದುಕೊಂಡಿದ್ದಾರೆ ಯಾವ ರೀತಿ ಆ ಭಾಗದ ನಿರುದ್ಯೋಗದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ಇವ್ರ ಕಮಿಟ್ಮೆಂಟ್ ಏನಿದೆ ಇವತ್ತು ಇಲ್ಲಿ ಕಾಣ್ತಾ ಇದೆ ಎಲ್ಲ ಬೇಡ ಎಷ್ಟು ಸಲ ಮಾತಾಡಲ್ಲ ನೋಡಿ ಈಗ ತನಿಖೆ ಪ್ರಾರಂಭ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಅಂತಿಮವಾಗಿ ಏನೇನು ಆಗ್ತದೆ ನೋಡೋಣ ಡೆವಲಪ್ಮೆಂಟ್ ಅಲ್ಲಿ ಹೇಳಿ ಬಿದ್ದೇನೆ ಶಿವಕುಮಾರ್ ಸರ್ ಶಿವಕುಮಾರ್ ಅವ್ರ ಮನೆ ಮುಂದೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್ 18,000 ಪೋಸ್ಟ್ಗಳು ಖಾಲಿದಾವೆ ಈ ಕರೆದಿರುವಂತ ಬರೀ 78 ಅನ್ನೋದು ವಿಚಾರವಾಗಿ ಗಾಳಿ ಕೂಡ ಮುತ್ತಿಗೆ ಹಾಕಿದ್ದಾರೆ ಈ ಸರ್ಕಾರದಲ್ಲಿ ಕಳೆದ 15-16 ತಿಂಗಳು ಏನಾಗಿದೆ ಯಾವುದಕ್ಕೆ ಹೇಳಿದ್ದು ಇಲ್ಲಿ ಸರ್ಕಾರ ಇದೆಯಾ ಅಂತೇಳಿ 15,000 ಹುದ್ದೆಗಳು ಖಾಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ 70 ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಹೊರಟಿದ್ದಾರೆ ಪಾಪ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಕಲ್ಯಾಣ ಕರ್ನಾಟಕದ ಬಗ್ಗೆ ಏನು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಅಲ್ಲೆಲ್ಲ ಹೋಗಿ ಭಾಷಣ ಮಾಡಬೇರೆ ಬಂದಿದ್ದಾರೆ ಕಲ್ಯಾಣ ಕರ್ನಾಟಕವನ್ನು ಯಾವ ರೀತಿ ಇವರು ಗಣನೆಗೆ ತೆಗೆದುಕೊಂಡಿದ್ದಾರೆ ಯಾವ ರೀತಿ ಆ ಭಾಗದ ನಿರುದ್ಯೋಗದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ಇವ್ರ ಕಮಿಟ್ಮೆಂಟ್ ಏನಿದೆ ಇವತ್ತು ಇಲ್ಲಿ ಕಾಣ್ತಾ ಇದೆ ಎಲ್ಲ ಬೇಡ ಎಷ್ಟು ಸಲ ಮಾತಾಡಲ್ಲ ನೋಡಿ ಈಗ ತನಿಖೆ ಪ್ರಾರಂಭ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಅಂತಿಮವಾಗಿ ಏನೇನು ಆಗ್ತದೆ ನೋಡೋಣ ಡೆವಲಪ್ಮೆಂಟ್ ಅಲ್ಲಿ ಹೇಳಿ ಬಿದ್ದೇನೆ ಶಿವಕುಮಾರ್ ಅವ್ರ ಮನೆ ಮುಂದೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್ 18,000 ಪೋಸ್ಟ್ಗಳು ಖಾಲಿದಾವೆ ಈ ಕರೆದಿರುವಂತ ಬರೀ 78 ಅನ್ನೋದು ವಿಚಾರವಾಗಿ ಗಾಳಿ ಕೂಡ ಮುತ್ತಿಗೆ ಹಾಕಿದ್ದಾರೆ ಈ ಸರ್ಕಾರದಲ್ಲಿ ಕಳೆದ 15-16 ತಿಂಗಳು ಏನಾಗಿದೆ ಯಾವುದಕ್ಕೆ ಹೇಳಿದ್ದು ಇಲ್ಲಿ ಸರ್ಕಾರ ಇದೆಯಾ ಅಂತೇಳಿ 15,000 ಹುದ್ದೆಗಳು ಖಾಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ 70 ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಹೊರಟಿದ್ದಾರೆ ಪಾಪ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಕಲ್ಯಾಣ ಕರ್ನಾಟಕದ ಬಗ್ಗೆ ಏನು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಅಲ್ಲೆಲ್ಲ ಹೋಗಿ ಭಾಷಣ ಮಾಡಬೇರೆ ಬಂದಿದ್ದಾರೆ ಕಲ್ಯಾಣ ಕರ್ನಾಟಕವನ್ನು ಯಾವ ರೀತಿ ಇವರು ಗಣನೆಗೆ ತೆಗೆದುಕೊಂಡಿದ್ದಾರೆ ಯಾವ ರೀತಿ ಆ ಭಾಗದ ನಿರುದ್ಯೋಗದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ಇವ್ರ ಕಮಿಟ್ಮೆಂಟ್ ಏನಿದೆ ಇವತ್ತು ಇಲ್ಲಿ ಕಾಣ್ತಾ ಇದೆ ಎಲ್ಲ ಬೇಡ ಎಷ್ಟು ಸಲ ಮಾತಾಡಲ್ಲ ನೋಡಿ ಈಗ ತನಿಖೆ ಪ್ರಾರಂಭ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಅಂತಿಮವಾಗಿ ಏನೇನು ಆಗ್ತದೆ ನೋಡೋಣ ಡೆವಲಪ್ಮೆಂಟ್ ಅಲ್ಲಿ ಹೇಳಿ ಬಿದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ